ಇದೇನು ಮಶ್ರೂಮ್ ಕರಿನಾ? ಆ ಹೌದು ರೀ. ನನಗಿದು ಇಷ್ಟ ಇಲ್ಲ ಭಾಗ್ಯ, ನಾನು ಯಾವತ್ತೂ ತಿಂದಿಲ್ಲ. ಒಂದ್ಸಲ ತಿಂದ್ರೇನೆ ಅಲ್ವಾ ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಮತ್ತೆ ಎಂತ ಮಾತು ಅದಕ್ಕೆ? ಅದಕ್ಕೆ ಹೇಳಿದ್ದು ನಿಜ ಅಣ್ಣ, ನೋಡು ಮಶ್ರೂಮ್ ಕರಿ ಎಷ್ಟು ಚೆನ್ನಾಗಿದೆ ಅಂತ. ನೀನ್ ಕೂಡ ಟ್ರೈ ಮಾಡು. ಹೇಗಿದೆ ರೀ? ತುಂಬಾ ಚೆನ್ನಾಗಿದೆ. ಅತ್ತಿಗೆ ಮಾಡಿದ್ದು ಅಂದ್ಮೇಲೆ ಅಡ್ಗೆ ಚೆನ್ನಾಗಿಲ್ಲದೆ ಇರೋಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ಸೂಪರ್ ಅತ್ತಿಗೆ. ಅಣ್ಣ ನಾನ್ ನಿನ್ನ ಏನೋ ಕೇಳ್ತೀನಿ, ಹೇಳ್ಬೇಕು. ಏನು? ಇವತ್ತು ಅತ್ತಿಗೆ ಮಾಡಿದ್ದಾರೆ ಅಂತ ತಾನೆ ಯಾವತ್ತು ತಿಂದೇ ಇರೋ ಮಶ್ರೂಮ್ ಕರಿನ ಇವತ್ತು ಚೆನ್ನಾಗಿದೆ ಅಂತ ತಿಂತ ಇರೋದು? ತುಂಬಾ ಚೆನ್ನಾಗಿದೆ ಅತ್ತಿಗೆ. ಇನ್ನಿವತ್ ಮಧ್ಯಾಹ್ನ ನಾನ್ ಕೆಲಸ ಮಾಡ್ತೀನೋ ತೂಕಡಿಸ್ತೀನೋ? ನೀವ್ ತಿಂತ ಇರಿ, ನಾನ್ ಕೈ ತೊಳ್ಕೊಂಡ್ ಬರ್ತೀನಿ. ಮಿತ್ರ ಸರ್, ಮಶ್ರೂಮ್ ಕರಿ ತಿಂತಿದ್ದೀರಾ? ಹೆಂಡತಿ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿರೋದಕ್ಕೆ ಅನ್ಸುತ್ತೆ. ಲೇ, ನೀನು ಬಾಯಿ ಮುಚ್ಕೊಂಡು ತಿನ್ನೋ. ಮಿಸ್ಟರ್ ಮಿತ್ರಾನಂದನ್, ಮಿಸ್ಟರ್ ಮಿತ್ರಾನಂದನ್. ಸರ್, ಏನ್ ವಿಷಯ ಸರ್? ಮಿಸ್ಟರ್ ಮಿತ್ರಾನಂದನ್ ಯಾರು? ನಮ್ಮ ಅಣ್ಣನೇ. ಅವ್ರನ್ನ ಕರೀರಿ. ಯಾಕ್ ಸರ್? ಮಿಸ್ಟರ್ ಮಿತ್ರಾನಂದನ್. ವಾಟ್ ಹ್ಯಾಪನ್ ಸರ್? ಏನ್ ನಡೀತಾ ಇದೆ ಇಲ್ಲಿ? ನೀವೇನಾ ಮಿತ್ರಾನಂದನ್ ಅಂದ್ರೆ? ಹೌದು, ಏನಾಯ್ತು? ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೇವೆ. ಅರೆಸ್ಟ್ ಮಾಡೋದಕ್ಕ? ಏಕೆ? ನಿನ್ನೆ ಇಂಟರ್ವ್ಯೂ ಬಂದಿರೋ ಹುಡುಗಿ ಹತ್ರ ಮಿಸ್ಬಿಹೇವ್ ಮಾಡಿದ್ದಕ್ಕೆ. ಸರ್, ನಿಮ್ಗೇನೋ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಅನ್ಸುತ್ತೆ. ನಮ್ಮಣ್ಣ ಆ ಥರದವನಲ್ಲ. ನಿಂದೇನು ಎಲ್ರಿಗೂ ಇದೇ ತರ ಸರ್ಟಿಫಿಕೇಟ್ ಕೊಡ್ತಾ ಇರ್ತೀಯ? ಮಿಸ್ಟರ್ ಮಿತ್ರ, ಪೊಲೀಸ್ ಸ್ಟೇಷನ್ ನಡೀರಿ. ಸರ್, ಮೊದಲು ಕಂಪ್ಲೇಂಟ್ ಯಾರು ಕೊಟ್ಟಿದ್ದು, ಯಾಕೆ ಕೊಟ್ಟಿದ್ದು ಅಂತ ಹೇಳಿದೆ. ಸ್ಟೇಷನ್ ಯಾಕೆ ಸರ್ ಬರ್ಬೇಕು? ಯಾರು ಕೊಟ್ಟಿದ್ದು ಗೊತ್ತಾಗ್ಬೇಕಾ? ಮಿಸ್ ಪ್ರಿಯದರ್ಶಿನಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ಪ್ರಿಯದರ್ಶಿನಿ ಯಾರದು? ಸಾರಿ ಟು ಸೇ ದಿಸ್ ಮಿಸ್ ಪ್ರಿಯಾ. ಇನ್ನೊಂದ್ಸಲ ನನ್ನ ಆಫೀಸಲ್ಲಿ ಕಾಣಿಸ್ಕೊಂಡ್ರೆ ನೀನು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಓ, ಇವತ್ತು ಬೆಳಿಗ್ಗೆ ಇಂಟರ್ವ್ಯೂಗೆ ಬಂದಿದ್ದು ಹುಡುಗಿನ. ಓ, ನೀವು ಚುಡಾಯಿಸೋ ಹುಡುಗಿರಿನೂ ಎಷ್ಟು ಜನ ಇದ್ದಾರೆ? ಸರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಓಹೋ, ಕೋಪ ಬರುತ್ತಾ? ನೀವು ದೊಡ್ಡವರೆಲ್ಲ ಭಾರಿ ಚಾಲಾ ಕಂಡ್ರೋ. ನಾಲ್ಕು ಗೋಡೆ ಮಧ್ಯೆ ಮಾಡಬಾರ್ದು ಕೆಲಸ ಮಾಡ್ತಾ ಇರ್ತೀರಾ? ಜನರು ಮಧ್ಯೆ ಬರ್ತಿದ್ದ ಹಾಗೆ ಒಳ್ಳೆ ಜೆಂಟಲ್ಮೆನ್ ತರ ಬಿಹೇವ್ ಮಾಡೋದು. ಏನ್ರಿ, ಡೋರ್ ಓಪನ್ ಮಾಡಿ. ಸರ್, ನಿಮಗ್ ಮತ್ತೆ ಹೇಳ್ತಾ ಇದ್ದೀನಿ,
ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. ನಾನು ಹೀಗೆ ಮಾತಾಡೋದು? ನಡಿ ಪೊಲೀಸ್ ಸ್ಟೇಷನ್ಗೆ. ಸರ್ 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 ಸರ್, ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೋದು ಅಲ್ವಾ? ಯಾರೋ ಏನೋ ಹೇಳಿದ್ರೆ ಅದನ್ನ ನಂಬ್ಕೊಂಡು ಅರೆಸ್ಟ್ ಮಾಡ್ತೀರಾ? ಒಂದು ಹೆಣ್ಮಗು ತನಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದಕ್ಕೆ ಬಂದಿರೋದು. ಈ ಮಿತ್ರಾನಂದನ್ ಮಾಡ್ತಿರೋ ಮಹಾ ಕೆಲ್ಸಗಳನ್ನೆಲ್ಲ ತಿಳ್ಕೊಳಕ್ ಬಂದಿದೀವಿ. ದಯಮಾಡಿ ನಮ್ ಕೆಲಸ ನಮಗೆ ಮಾಡಕ್ ಬಿಡಿ. ವಿವೇಕ್, ಮಿಸ್ಟರ್ ಮಿತ್ರ, ನಡ್ರಿ ಪೊಲೀಸ್ ಸ್ಟೇಷನ್ಗೆ. ಸರ್, ಒಂದ್ ನಿಮಿಷ. ಅವಳನ್ನ ನಾನು ಮುಟ್ಟೂ ಇಲ್ಲ. ಆ ಹುಡುಗಿ ಯಾರು, ಎಲ್ಲಿಂದ ಬಂದ್ಲು, ಅವಳು ಬ್ಯಾಕ್ ಗ್ರೌಂಡ್ ಏನು, ಎಂಥವಳು, ಇದೆಲ್ಲ ತಿಳ್ಕೊಳ್ದೇನೆ ನನ್ನ ಹತ್ರ ಬಂದಿದ್ದೀರಾ? ಕೆಲವೊಂದಷ್ಟು ಹುಡುಗಿರು ದುಡ್ಡಿರೋರ ಹತ್ರ ಬಂದು ಅವ್ರ ರೆಪ್ಯುಟೇಷನ್ನ ಹಾಳು ಮಾಡಿ ಅವರಿಂದ ದುಡ್ಡು ಹೊಡಿಯೋದಕ್ಕೆ ಹೀಗೆಲ್ಲ ನಾಟಕ ಮಾಡ್ತಾರೆ. ಇವಳು ಅಂಥವಳೆ ಒಬ್ಳು ಅಂತ ಅನ್ಸುತ್ತೆ. ಓಹೋ, ನಾನೇನ್ ಮಾಡ್ಬೇಕು? ನನ್ನ ಕೆಲ್ಸದ ಬಗ್ಗೆ ನೀನ್ ಹೇಳ್ತಿದ್ಯಾ? ನನಗೆ ನೀನ್ ಕೆಲಸ ಹೇಳ್ಕೊಡ್ತಿದ್ಯಾ? ಹಾಗಲ್ಲ ಸರ್, ಏನ್ ನಡೀತು ಅಂತ ಗೊತ್ತಿಲ್ಲದೆ ಆಕ್ಷನ್ ತಗೋಬೇಡಿ ಅಂತ ಹೇಳ್ತಿದ್ದೀನಿ. ಏನ್ ನಡೆದಿದೆಯೋ ನನಗೆ ಗೊತ್ತು, ಇನ್ ಮುಂದೆ ಏನ್ ನಡೆಯುತ್ತೆ ಅನ್ನೋದು ನಂಗೆ ಗೊತ್ತು. ನಿಮ್ಮಂತವ್ರ ಆಟ ಇನ್ಮೇಲೆ ನಡೆಯಲ್ಲ. ನಡ್ರಿ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗೆ. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಹಿಮ್. ಸರ್ ಸರ್, ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ ಇರಿ ಸರ್. ನೀವು ಹಿಂದೆ ಮುಂದೆ ನೋಡದೆ ಯೋಚಿಸದೆ ಹೀಗೆ ಕರ್ಕೊಂಡು ಹೋದ್ರೆ ನಮ್ ಕುಟುಂಬದ ಮರ್ಯಾದೆ ಹೋಗುತ್ತೆ ಸರ್. ದಯವಿಟ್ಟು ಸ್ವಲ್ಪ ನಾನು ಹೇಳೋದನ್ನ ಕೇಳಿ ಪ್ಲೀಸ್ ಸರ್. ಕಾನ್ಸ್ಟೇಬಲ್ಸ್, ಮೂವ್. ಸರ್ ಸರ್ ಸರ್, ನನ್ನ ಮಾತು ಕೇಳಿ. ನಿಮ್ಮನ್ನೆಲ್ಲ ಒಳಗೆ ಯಾರು ಬಿಟ್ಟಿದ್ದು? ಸೆಕ್ಯೂರಿಟಿ, ಇವ್ರನ್ನೆಲ್ಲ ಹೊರಗೆ ಕಳಿಸಿ. ಮಿಸ್ಟರ್ ಮಿತ್ರಾನಂದನ್, ಕೆಲ್ಸ ಕೇಳ್ಕೊಂಡು ಬಂದಿರೋ ಹುಡುಗಿ ಮೇಲೆ ಅತ್ಯಾಚಾರ ಮಾಡಕ್ ಪ್ರಯತ್ನ ಪಟ್ಟಿದ್ ನಿಜನಾ? What are you talking? ಅತ್ಯಾಚಾರ ಅಂತಿದ್ರೆ ಅಮಾಯಕ ಹುಡುಗಿರು ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡ್ ಬಂದ್ರೆ ಅವ್ರ ಅಸಹಾಯಕತೆಯನ್ನ ನೋಡಿ ನಿಮ್ ಆಸೆನೆಲ್ಲ ತೀರಿಸ್ಕೊಳ್ತಾ ಇದ್ದೀರಾ? ಹಲೋ, ನೀವು ಲಿಮಿಟ್ಸ್ ಕ್ರಾಸ್ ಮಾಡ್ತಾ ಇದ್ದೀರಾ. ಐ ಡಿಂಟ್ ಇವನ್ ಟಚ್ ಹರ್. ಮುಟ್ಟದ್ ಬಿಡಿ, ಕೆಟ್ಟ ದೃಷ್ಟಿಯಿಂದ ಅವಳನ್ನ ನೋಡೂ ಇಲ್ಲ. ಸುಳ್ಳು ಸುದ್ದಿ ಯಾಕೆ ಹರಡ್ತಾ ಇದ್ದೀರಾ? ನಿಮ್ಮಂತ ಶ್ರೀಮಂತರೆಲ್ಲ ಹೀಗೆ ಅಲ್ವಾ ಮಿತ್ರಾನಂದನ್? ಏನ್ ಮಾಡಿದ್ರು ನಡೆಯುತ್ತೆ ಅನ್ಕೊಂತಾ ಇದ್ದೀರಾ? ನಿಮ್ಮ ಹತ್ರ ಬರೋ ಅಮಾಯಕ ಹುಡುಗಿರ್ನೆಲ್ಲ ನಿಮ್ಮ ಆಸೆಗೋಸ್ಕರ ಬಲಿ ತಗೊಳ್ತೀರಾ? ನಿಮ್ ಬಗ್ಗೆ ನಾವು ತುಂಬಾ ಕೇಳಿದ್ವಿ ಮಿತ್ರ ಅವರೇ. ನಿಮ್ ತಾತ ನಿಮ್ ತಂದೆಯವ್ರ ಕಾಲದಿಂದಲೂ ಇಂಥದ್ದೆಲ್ಲ ನಡೀತಿತ್ತಂತಲ್ಲ, ನಿಜನಾ? ಏನ್ ಮಾತಾಡ್ತಿದ್ಯೋ, ನಿಮ್ಗೆ ದಮ್ ಇದ್ರೆ ನಿಜ ಮಾತಾಡಿ. ನೋಡಿದ್ರ ನೀವೇ ನೋಡ್ತಿದ್ದೀರಾ, ಇದು ಮಿತ್ರಾನಂದನ್ ಅವರ ನಿಜ ಸ್ವರೂಪ. ಯಾಕ್ ತಪ್ಪು ಮಾಡಿದ್ರಿ ಅಂತ ಕೇಳಿದ್ರೆ ನಮ್ ಮೇಲೆ ಹಲ್ಲೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನಾವು ನಿಜಾನ ಹೊರಗ್ ತರೋ ಪ್ರಯತ್ನ ಮಾಡ್ತಾ ಇದ್ರೆ ಅವರು ನಿಜಾನ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಅಮಾಯಕ ಹುಡುಗಿಗೆ ತೊಂದರೆ ಕೊಟ್ಟು ಅತ್ಯಾಚಾರ ಮಾಡೋ ಪ್ರಯತ್ನ ಮಾಡಿದಷ್ಟೇ ಅಲ್ಲದೆ ಈಗ ಆ ನಿಜಾನ ಮುಚ್ಚಿಡೋ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇಂಥವ್ರಿಗೆಲ್ಲ ಸ್ತ್ರೀ ಶಕ್ತಿ ಏನು ಅಂತ ಹೇಳಿ ಪಾಠ ಕಲಿಸ್ಬೇಕು. ಆಗ ಮಾತ್ರ ಹೆಣ್ಮಕ್ಳನ್ನ ಚುಡಾಯಿಸೋದಿಕ್ಕೆ ಇಂಥವ್ರು ಮುಂದೆ ಬರೋದಿಲ್ಲ. ಕ್ಯಾಮ್ರಾಮನ್ ಸುರೇಶ್ ಜೊತೆಲಿ ಸಂಧ್ಯಾ, ಎಕ್ಸ್ವೈಸೆಡ್ ಟಿವಿ, ಬೆಂಗಳೂರು. ಸುರೇಶ್ ಅವರೇ, ತುಂಬಾ ಚೆನ್ನಾಗಿ ಬಂತಲ್ವಾ? ಚೆನ್ನಾಗೇ ಬಂದಿದೆ. ಹಾಗಿದ್ರೆ ಪೊಲೀಸ್ ಸ್ಟೇಷನ್ಗೂ ಹೋಗೋಣ. ಅಲ್ಲಿಗೆ ಹೋದ್ರೆ ನಮಗೆ ಒಳ್ಳೆ ಮಸಾಲಾ ನ್ಯೂಸ್ ಸಿಗುತ್ತೆ, ಅವಾಗ ನಮ್ ಚಾನೆಲ್ಗೆ ಒಳ್ಳೆ TRPನೂ ಸಿಗುತ್ತೆ. ನಡೀರಿ ಹೋಗೋಣ. ಏನ್ರಿ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ನಾನು ಒಳಗಡೆ ಲಾಕ್ ಆಗಿದ್ದೀನಿ. ವಿವೇಕ್, ನೀವೇನದಕ್ಕೆ ಇಲ್ಲಿ? ನಾನು ಒಳಗಡೆ ಇದ್ದೆ ವಿವೇಕ್, ಡೋರ್ ಲಾಕ್ ಆಗ್ಬಿಡ್ತು. ಹೌದಾ? ಸರಿ ಸರಿ, ನೀವು ಮೊದಲು ಮನೆಗೆ ಹೋಗಿ. ಅದಕ್ಕೆ ನಿಮ್ಮ ಅಣ್ಣ ಎಲ್ಲಿ? ಆಗ್ಲಿಂದ ನನ್ಗೆ ಹೊರಗೇನೋ ಗಲಾಟೆ ಕೇಳಿಸ್ತಿತ್ತು. ಇಲ್ಲಿ ಏನಾಗ್ತಿದೆ? ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ಅದಕ್ಕೆ ಮೊದಲು ನೀವು ಮನೆಗೆ ಹೋಗಿ. ವಿವೇಕ್, ನಿಜ ಹೇಳು, ಇಲ್ಲಿ ಏನಾಯ್ತು ಹೇಳು ವಿವೇಕ್. ಅದಕ್ಕೆ ಅದು ಅಣ್ಣನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ್ರ? ಯಾಕೆ?
ಅದೆಲ್ಲ ನಿಮ್ಗೆ ಈಗ ಹೇಳಿದ್ರೆ ಅರ್ಥ ಆಗಲ್ಲ. ಮೊದಲು ನೀವು ಮನೆಗೆ ಹೋಗಿ. ಅದಕ್ಕೆ ನೀನೆಲ್ಲಿಗೆ ಹೋಗ್ತೀಯ? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನಾನು ಕೂಡ ನಿನ್ನ ಜೊತೆ ಬರ್ತೀನಿ ವಿವೇಕ್, ಬಾ ಹೋಗೋಣ. ಅತ್ತಿಗೆ, ಮನೆಯಿಂದ ಬಂದ್ರಿ ತಾನೆ? ಈಗ ಮನೇಲಿ ನೀವಿನ್ನೂ ಬಂದಿಲ್ಲ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ. ಇಲ್ಲಿ ವಿಷಯ ನೋಡ್ಕೊಳ್ಳೋದಕ್ಕೆ ನಾನು ಇದೀನಲ್ಲ. ದಯವಿಟ್ಟು ನೀವು ಬರಬೇಡಿ, ಈಗ ಮನೆಗೆ ಹೋಗಿ. ನೀವು ಮನೆಗೆ ಹೋಗ್ತಿದ್ದ ಕೂಡಲೇ ದೊಡ್ಡಪ್ಪಗೆ ಈ ವಿಷಯ ಹೇಳಿ. ದೊಡ್ಡಪ್ಪನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಈ ವಿಷಯ ಹೇಳಬಾರ್ದು. ಹಾಗಲ್ಲ ವಿವೇಕ್, ಪ್ಲೀಸ್, ನಾನು ಕೂಡ ಬರ್ತೀನಿ, ಪ್ಲೀಸ್. ಅದಕ್ಕೆ ಪ್ಲೀಸ್, ನಂಗಾಗ್ಲೇ ತುಂಬಾ ಟೆನ್ಷನ್ ಆಗ್ತಾ ಇದೆ. ನೀವು ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರೋದು ಸರಿಯಲ್ಲ. ನೀವು ಮನೆಗೆ ಹೋಗಿರಿ, ದಯವಿಟ್ಟು ಮನೆಗೆ ಹೋಗಿ ಅದಕ್ಕೆ, ಪ್ಲೀಸ್. ಅಮ್ಮ ಭಾಗ್ಯ, ಆಫೀಸಿಂದ ಬಂದ್ಬಿಟ್ಯಾ? ಊಟ ತಗೊಂಡು ಹೋಗಿದ್ಯಲ್ಲ, ಚೆನ್ನಾಗಿ ಊಟ ಮಾಡದ್ನ? ಇಷ್ಟ ಆಯ್ತು ಅಂತ ಹೇಳದ್ನ? ನೀನ್ ಊಟ ತಗೊಂಡು ಹೋಗಿದ್ದಕ್ಕೆ ಖುಷಿ ಪಟ್ನ? ಏನಾಯ್ತಮ್ಮ ಮಿತ್ರಿಂಗ್, ಏನಾಯ್ತು, ಯಾಕೆ ಅಳ್ತಾ ಇದ್ಯಾ? ಅವ್ರನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ರು ಮಾವ. ಅಮ್ಮ ಭಾಗ್ಯ, ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋದ್ರ? ಏನ್ ಮಾತಾಡ್ತಿದ್ಯಮ್ಮ, ಅಲ್ಲೇನ್ ನಡೀತು? ಅಣ್ಣನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನೀವು ಮನೆಗೆ ಹೋಗ್ತಿದ್ದ ಕೂಡಲೇ ದೊಡ್ಡಪ್ಪಂಗೆ ಈ ವಿಷಯ ಹೇಳಿ. ದೊಡ್ಡಪ್ಪನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಈ ವಿಷಯ ಹೇಳಬಾರ್ದು. ನನಗೆ ಕೈ ಕಾಲೇ ಆಡ್ತಿಲ್ಲ ಮಾವ, ಏನ್ ಮಾಡೋದು ಅಂತ ಅರ್ಥ ಆಗದೆ ನಿಮ್ ಹತ್ರ ಓಡ್ ಬಂದೆ. ನೀನೇನ್ ಗಾಬರಿ ಆಗ್ಬಿಡಮ್ಮ, ಏನಾಗಿದೆ ಅಂತ ನಾನು ತಿಳ್ಕೊತೀನಿ. ಅವ್ರಿಗೇನು ಆಗಲ್ಲ ಅಲ್ವಾ ಮಾವ? ಏನು ಆಗಲ್ಲಮ್ಮ, ಅವ್ರು ತುಂಬಾ ಒಳ್ಳೆಯವರು ಮಾವ. ಅವ್ರನ್ನ ಪೊಲೀಸ್ ಯಾಕೆ ಅರೆಸ್ಟ್ ಮಾಡ್ಕೊಂಡು ಹೋದ್ರು? ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗೋಕೆ ಆ ಪೊಲೀಸ್ರಿಗೆ ಮನ್ಸು ಹೇಗೆ ಬಂತು? ನೀನ್ ಟೆನ್ಷನ್ ಮಾಡ್ಕೋಬೇಡ ಭಾಗ್ಯ, ಅದನ್ನ ನೋಡ್ಕೋತೀನಿ. ಮಿತ್ರನ ನಾನ್ ಕರ್ಕೊಂಡು ಬರ್ತೀನಿ, ಸರಿನಾ? ಅಮ್ಮ ಭಾಗ್ಯ, ಇನ್ನೊಂದು ವಿಷಯ, ಇದ್ರ ಬಗ್ಗೆ ಸದ್ಯಕ್ಕೆ ಮನೇಲಿ ಯಾರಿಗೂ ಹೇಳ್ಬೇಡ, ಮುಖ್ಯವಾಗಿ ನಿಮ್ಮ ಅತ್ತೆ ಮಾತ್ರ ಹೇಳ್ಬೇಡ. ಗೊತ್ತಾದ್ರೆ ನಿಂತ ಜಾಗದಲ್ಲೇ ಕುಸ್ತು ಬಿದ್ದೋಗ್ತಾಳೆ, ಸರಿನಾ? ಸರಿ ಮಾವ. ಒಂದು ವೇಳೆ ಈ ವಿಷಯ ಟಿವಿಲಿ ಏನಾದರೂ ಟೆಲಿಕಾಸ್ಟ್ ಆದ್ರೆ ಎಲ್ರಿಗೂ ವಿಷಯ ಗೊತ್ತಾಗೋಗುತ್ತೆ. ಜ್ಯೋತಿ, ಜ್ಯೋತಿ. ಹೇಳಿ ಸರ್. ಇಲ್ವಾ, ಈ ರಿಮೋಟ್ ತಗೋ, ಯಾರ ಕೈಗೂ ಸಿಗದಿರೋ ತರ ಬಚ್ಚಿಡು, ಯಾರು ಕೇಳಿದ್ರು ಕೊಡ್ಬೇಡ. ಆದ್ರೆ ಸರ್ ಅದು ನಾನು ಹೇಳ್ದಷ್ಟು ಮಾಡಮ್ಮ, ಹೋಗು. ಸರಿ ಸರ್. ಅಮ್ಮ ಭಾಗ್ಯ, ಏನೇ ಆದ್ರೂ ಸರಿ, ನನ್ನ ಮಿತ್ರನ ಕರ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಮನೇಲಿ ಯಾರೊಬ್ಬರಿಗೂ ಒಂದು ಮಾತನ್ನು ಹೇಳ್ಬೇಡ, ಸರಿನಾ? ಸರಿ ಮಾವ. ಧೈರ್ಯವಾಗಿರಮ್ಮ. ಒಳ್ಳೆಯವ್ರ ತರ ಕಾಣಿಸ್ತಾರಲ್ಲ ಮಿತ್ರ. ಒಳ್ಳೆಯವರಾದ್ರೇನು ಮಹಾತ್ಮರಾದ್ರೇನು, ನಮಗ್ ಬೇಕಾಗಿರೋದು ನ್ಯೂಸ್ ಅಷ್ಟೇನೆ. ಅಲ್ಲೋರು ಮಿತ್ರ ಅವ್ರು ಬಂದ್ರು, ನಡಿ. ಸೊಸೈಟಿಯಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿರೋ ನೀವು ಈ ನೀಚ್ ಕೆಲ್ಸ ಮಾಡಕ್ಕೆ ನಿಮ್ಗೊಂಚೂರು ನಾಚಿಕೆ ಆಗ್ಲಿಲ್ವಾ ಮಿಸ್ಟರ್ ಮಿತ್ರನಂದನ್? ನಿಮ್ಗಿಂತ ಕೆಟ್ಟ ಬುದ್ಧಿ ಇದ್ಮೇಲೆ ಮದುವೆ ಯಾಕೆ ಮಾಡ್ಕೊಂಡ್ರಿ? ಬೇರೆ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡು ಕಟ್ಕೊಂಡ್ ಹೆಂಟಿಗೆ ಮೋಸ ಮಾಡಿ ತಪ್ಪು ಅನಿಸ್ತಿಲ್ವಾ ಮಿಸ್ಟರ್ ಮಿತ್ರಾನಂದನ್? ನಿಮಗೂ ಮತ್ತೆ ಪ್ರಿಯಾಗೂ ಏನಾದರೂ ಅಕ್ರಮ ಸಂಬಂಧ ಆಯ್ತಾ? ಸರ್, ತಪ್ಪು ಮಾಡದೇ ಇದ್ರು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ, ಇದು ತುಂಬಾ ಅನ್ಯಾಯ. ತಪ್ಪು ಮಾಡಿರೋ ಪ್ರತಿಯೊಬ್ಬನು ಇದನ್ನೇ ಹೇಳ್ತಾನೆ. ಸರ್, ನಮ್ಮಣ್ಣ ಆ ಥರದವನಲ್ಲ ಸರ್. ಮಿಸ್ಬಿಹೇವ್ ಬಿಡಿ, ಆ ಹುಡುಗಿನ ಮುಟ್ಟು ಇಲ್ಲ ಸರ್. ನೀನಲ್ಲಿ ಪಕ್ಕನೇ ಇದೆಯಾ? ಇಲ್ಲ ಸರ್. ಬಟ್ ಸ್ಟಾಪ್ ಇಟ್, ನೋಡಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ಏನಮ್ಮ ಪ್ರಿಯಾ,
ಇಲ್ ಬಾಮ. ನಿನಗ್ ತೊಂದರೆ ಕೊಟ್ಟಿದ್ದು ಇವನೇನಾ? ಹೌದು ಸರ್. ನನ್ನ ಹತ್ರ ಮಿಸ್ಬಿಹೇವ್ ಮಾಡಿದ್ದು ಈ ಮಿತ್ರ ನಂದನೆ. ಈಗ ಬಾಯಿಗೆ ಬಂದಂಗೆಲ್ಲ ಮಾತಾಡೋದಿಕ್ಕೆ ನಿನ್ಗೆ ನಾಚಿಕೆ ಆಗಲ್ವಾ? ನೋಡಿ ಸರ್, ನಿಮ್ ಮುಂದೆ ಹೇಗ್ ಮಾನ್ಸ್ಟರ್ ತರ ಬಿಹೇವ್ ಮಾಡ್ತಿದ್ದಾರೆ. ಹೇ, ಯಾರೇ ಮಾನ್ಸ್ಟರ್? ಮೊದಲು ನೀನ್ ಅಂತವ್ರಿಗೆ ಚಪ್ಲಿಲ್ ಹೊಡಿಬೇಕು. ಹೇ ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನೀನ್ ಜಾಸ್ತಿ ಹಾರಾಡಿದ್ರೆ ನಿನ್ನೂ ಕೂಡ ಒಳಗಾಗ್ಬೇಕಾಗತ್ತ. ನೀವ್ ಹೇಳಿ ಪ್ರಿಯಾ. ಸರ್ಟಿಫಿಕೇಟ್ ತೋರಿಸ್ತಾ ಇದ್ರು ಪರವಾಗಿಲ್ಲ, ನಂದ್ ಕೇಳಿ ತೋರಿಸಿದ್ರೆ ಸಾಕು ಅಂತ ಕೈ ಹಿಡ್ಕೊಂಡ್ರು ಸರ್. ನಿನ್ಗೆ ಕೆಲ್ಸ ಬೇಕಂದ್ರೆ ಮಧ್ಯಾಹ್ನ ಗೆಸ್ಟ್ ಹೌಸಿಗೆ ಬಾ ಅಂದ್ರು ಸರ್. ಸುಳ್ಳು ಸರ್, ಈ ಹುಡುಗಿ ಹೇಳ್ತಿರೋ ಪ್ರತಿ ಮಾತು ಸುಳ್ಳು. ಅಣ್ಣ, ನೀನೇನ್ ಬೆಗ್ ಮಾಡೋದು? ಏಯ್, ಏನು ನನ್ನಣ್ಣ ನಿನ್ ಜೊತೆ ಮಿಸ್ಬಿಹೇವ್ ಮಾಡದ್ನ? ನಿನ್ಗೇನ್ ತಲೆಗಿಲೆ ಕೆಟ್ಟಿದೆ? ಕಾನ್ಸ್ಟೇಬಲ್, ಇವರಿಬ್ರನ್ನ ಒಳಗಾಕೆ. ಓಕೆ ಸರ್. ಒಂದ್ಸಲ ನನ್ನ ಹೇಳೋದನ್ನ ಕೇಳಿ ಸರ್. ಸರ್, ನಾನ್ ಹೇಳೋದನ್ನ ಕೇಳಿ ಸರ್. ಅವಳು ಹೇಳ್ತಾ ಇರೋದೆಲ್ಲ ಸುಳ್ಳು ಸರ್. ಸರ್, ನನ್ ಮಾತು ಕೇಳಿ ಸರ್. ಈಗಷ್ಟೇ ಬಂದ ವಿಶೇಷ ಸುದ್ದಿ, ಪ್ರಿಯಾ ಅವ್ರ ಜೊತೆಲಿ ಅಸಭ್ಯವಾಗಿ ನಡ್ಕೊಂಡಿರೋದಕ್ಕೆ ಮಿತ್ರಾ ಅವ್ರ ಜೊತೆಲಿ ಮಿತ್ರಾ ಅವ್ರ ತಮ್ಮ ವಿವೇಕ್ ಅವರನ್ನ ಕೂಡ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಆ ಪ್ರಿಯಾ ಅವ್ರ ಜೊತೆಗೆ ಮಿತ್ರಾ ಅವ್ರಿಗ್ ಮಾತ್ರ ಲಿಂಕ್ ಇದೆಯಾ ಅಥವಾ ವಿವೇಕ್ ಅವರು ಕೂಡ ಏನಾದ್ರೂ ಪ್ರತ್ಯೇಕವಾದ ಲಿಂಕ್ ಇತ್ತ ಅಂತ ನಮಗ್ ಮುಂದೆ ಗೊತ್ತಾಗುತ್ತೆ. ವಿವೇಕ್ನು ಕೂಡ ಈ ಕೇಸಲ್ಲಿ ಸಿಕ್ಕಾಕ್ತೀಯಾ? ಮಸಾಲಾ ಚೆನ್ನಾಗಿದೆಯಾ? ಸಖತ್ತಾಗಿದೆ ಅಲ್ವಾ? ಈಗಷ್ಟೇ ಬಂದ ಸುದ್ದಿ ಏನು ಅಂದ್ರೆ, ಮಿತ್ರ ಅವರ ತಂದೆ ತ್ರಿವಿಕ್ರಮ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರು ಮಗನ್ನ ಬಿಡಿಸ್ತಾರ ಅಥವಾ ಪ್ರಿಯಾ ಅವ್ರಿಗೆ ಸಪೋರ್ಟ್ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಇನ್ಮೇಲೆ ಈ ಕೇಸ್ ಇನ್ನೆಷ್ಟು ತಿರುವುಗಳನ್ನ ತಗೊಳುತ್ತೆ ಅಂತ ಕಾದು ನೋಡ್ಬೇಕು. ಮಿತ್ರ, ಇನ್ಸ್ಪೆಕ್ಟರ್, ಆ ಹುಡುಗಿ ರಾಂಗ್ ಕೇಸ್ ಫೈಲ್ ಮಾಡಿ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಿದ್ದಾಳೆ. ನನ್ನ ಮಗ ಮಿತ್ರ ಬಹಳ ಸಂಸ್ಕಾರ ಇರೋಂತವನು, ಹೆಣ್ಣು ಮಕ್ಕಳು ಅಂದ್ರೆ ಗೌರವ ಕೊಡೋನು. ಅವನ ಈ ರೀತಿ ಖಂಡಿತ ಮಾಡಿರಲ್ಲ. ದಯವಿಟ್ಟು ಅವರನ್ನ ರಿಲೀಸ್ ಮಾಡಿ. ನಿಮ್ಮ ಮಗ ನಿಮಗ್ ಧರ್ಮರಾಯನೇ ಸರ್, ಆದ್ರೆ ಹೊರಗಡೆ ಇರೋ ಹುಡುಗಿಯರಿಗೆ ದುಶ್ಯಾಸನ. ಇವಾಗೆಲ್ಲ ಅದೇ ಟಾಕ್. ಇಂಥ ಸಮಯದಲ್ಲಿ ನೀವು ಕೇಳಿದ ತಕ್ಷಣ ಹೇಗ್ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ರೆ? ಅದು ಹಾಗಲ್ಲ ಸರ್, ನಾನು ಹೇಳೋದನ್ನ ಕೇಳಿ. ಆ ಹೆಣ್ಮಗು ಕಣ್ಣೀರ್ ನೋಡಿ ಸರ್. ನಿಮ್ಮ ಮಗ ಹೇಗೆ ಕೀಚಕಂತರ ಆಡಿರ್ತಾನೋ ನಿಮ್ಗೆ ಗೊತ್ತಾಗತ್ತೆ. ನಿಮ್ಗೂ ಕೂಡ ಒಬ್ಳು ಮಗಿದಾಳಲ್ವಾ, ಅವಳು ಕೂಡ ಇದೇ ತರ ಪರಿಸ್ಥಿತಿ ಬಂದ್ರೆ ಈಗ ಮಾತಾಡ್ದಾಗೆ ಮಾತಾಡ್ತಿದ್ರ? ನೋಡಿ ಇನ್ಸ್ಪೆಕ್ಟರ್, ಒಂದು ಹುಡುಗಿ ಹಾಕೋ ಮೊಸಳೆ ಕಣ್ಣೀರನ್ನ ನೋಡಿ ನೀವು ಮೋಸ ಹೋಗ್ಬೋದೇನೋ. ಆ ಕಣ್ಣೀರನ್ನ ನೋಡಿ ನನ್ನ ಮಗನ ಕ್ಯಾರೆಕ್ಟರ್ ಮೇಲೆ ನಾನು ಅನುಮಾನ ಪಡಲ್ಲ. ನನ್ನ ಮಗನ ಹೇಗ್ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಈಗ್ಲೇ ಬೇಲ್ ತರಿಸ್ತೀನಿ. ವೇಟ್ ಅಂಡ್ ವಾಚ್. ಡ್ಯಾಡ್, ನಾನೇನು ತಪ್ಪು ಮಾಡಿಲ್ಲ ಡ್ಯಾಡ್. ಮಿತ್ರ, ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಈ ರೀತಿ 100 ಜನ ಹುಡುಗಿರ್ ಬಂದು ಮೊಸಳೆ ಕಣ್ಣೀರ್ ಹಾಕಿದ್ರು ನನ್ನ ಮಗನ ನಾನು ಅನುಮಾನಿಸೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ನೀವೇನ್ ಭಯ ಪಡಬೇಡಿ, ಈಗ್ಲೇ ನಾನು ಜಾಮೀನ್ ತರಿಸ್ತೀನಿ. ಡೋಂಟ್ ವರಿ. ಹಲೋ ತ್ರಿವಿಕ್ರಮ ಸರ್, ಹೇಳಿ. ಮಿತ್ರನ ವಿಷಯ ಗೊತ್ತಾಗಿರ್ಬೇಕಲ್ವಾ? ಹೌದು ಸರ್. ಈ ಕೂಡಲೇ ಜಾಮೀನ್ ಪೇಪರ್ಸ್ ತಗೊಂಡು ಇಲ್ಲಿಗೆ ಬನ್ನಿ. ಶೋರ್ ಸರ್, ಡೋಂಟ್ ವರಿ, ಬೇಗ ಬಂದ್ಬಿಡ್ತೀನಿ ಸರ್. ಓಕೆ.
ಭಾಗ್ಯ, ನಿಮ್ಮ ಮಾವ ಎಲ್ಲಿ?